ಬಂತು ಒಂದ್ಸಲ ಕನ್ಫರ್ಮ್ ಮಾಡ್ಕೋಬೇಕು ಅಂತ. ಇಲ್ಲ ಈಗ ಅದೇ ನಾನು ವಾಟ್ಸ್ಆಪ್ ಅಲ್ಲಿ ನೋಡಿದೀನಿ, ಕಲ್ಸಿದ್ದಾರೆ, ಖಂಡಿತವಾಗ್ಲೂ ಹೋಗ್ತೀನಿ. ನಿಮಗೆ ಏನ್ ಕೇಳ್ತಾರ ನನ್ಗೆ ಗೊತ್ತಿಲ್ಲ, ಬಟ್ ಇವರು ಪರಿಚಯದವರಲ್ಲಿ ಯಾರ ಪಾರ್ಟಿ ಹೋಗಿದ್ದಾರೆ ಅಂತ ಇನ್ಫಾರ್ಮೇಶನ್ ಕೇಳಿದ್ರೆ ಕೇಳಿ ಇನ್ಫಾರ್ಮೇಶನ್ ತಗೊಳಕ್ ಕರೀತಾ ಇದೆ ಅಂತ ಹೇಳಿದ್ರು. ಈಗ ಅರೆಸ್ಟ್ ಆದವ್ರಿಗೆ ಯಾರಾದ್ರೂ ನಿಮ್ಗೆ ಪರಿಚಯ ಇದ್ರಾ? ಎಲ್ಲರೂ ಪರಿಚಯ ಅಲ್ಲ ಬಿಡಿ. ಓಕೆ ಓಕೆ. ಅಲ್ಲ ಈ ಡ್ರಗ್ ಪೆಡ್ಲಿಂಗ್ ಇದ್ರಲ್ಲಿ ಪಾರ್ಟಿಗಳು ಚಾನ್ಸರ್ ಸುತ್ತಿ ಬಂದ್ ಹೆಂಗ್ ಬಂದ ಅದಕ್ಕೆ ಚಾನ್ಸ್ ಇಲ್ಲ ತಾನೆ? ಇಲ್ಲ ಮೇಡಮ್, ಇಲ್ಲ ಏನ ಸುಳ್ಳ ಹರೀಶಾ. ನಾನು ನಾನು ಹೋಗ್ತೇನಲ್ಲ ಕರ್ದಿಯಾರ ಅದಕ್ಕೆ ಮರ್ಯಾದೆ ಕೊಟ್ಟು ಹೋಗ್ಬೇಕಷ್ಟೇ. ಅದು ಸಿಟಿಸನ್ ಈಗ ಈಗ ಅಕೂರ್ಲು ಕರ್ದಿಯಾರಂತೆ. ನಂದು ಪ್ರಾಬ್ಲಮ್ ಏನಿತ್ತು, ನಮ್ದು ಬಿಲ್ ಆಯ್ತಲ್ಲ, ಸೊ ನಾನು ಮುಂಚೆ ಅದಕ್ಕೆ ಜನವರಿಗೆ ವಿಕೆಟ್ ಮಾಡ್ಬಿಟ್ಟೆ. ಅಲ್ಲಿ ಬರ್ತ್ಡೇ ಪಾರ್ಟಿಗಳು ಕೊಡ್ತಿದ್ದೆ ನಾನು. ಅದಕ್ಕೆ ಸಹ ಯಾರು ಈಗ ಪಾರ್ಟಿಗಳು ಬಂದು ಇಂಥ ಜಾಗದಲ್ಲಿ ಯಾರು ಬಂದಿದ್ರು ಅಂತ ಕೇಳೋದಕ್ಕೆ ಏನು ಇನ್ಫಾರ್ಮೇಶನ್ ಹೋಗ್ಬೋದ ನಮ್ಮ ಬೆಳಿಗ್ಗೆ. ಓಕೆ, ಎಲ್ಲಿ ಮೈಸೂರಲ್ಲಿ ಇದ್ದೀರ ಈಗ? ನಾನು ಸಂಗಮಕ್ಕೆ ಬಂದಿದ್ದೆ ಅಪ್ಪಜಿ, ತಾಯಿ ಕಾರ್ಯ ಇತ್ತಲ್ಲ ಬಂದಿದ್ದೆ. ನಾನು ಸಾಯಂಕಾಲ ಬರ್ತಾ ಇದ್ದೀನಿ, ಹೇಳ್ದೆ ಪುನೀತ್ ಅವ್ರಿಗೆ ಸರಿ ಈಗ ಬರಲ್ಲ ಅಂತ. ಇಲ್ಲ ಸಂತೋಷ, ಏನು ಇನ್ಫಾರ್ಮೇಶನ್ ಕೇಳ್ತಾ ಇರಿ, ಬೆಳಿಗ್ಗೆ ಬನ್ನಿ ಅಂತ. ಓಕೆ 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 ಸರ್, ಓಕೆ ಸರ್. ಓಕೆ, ಇದು ನಟ ಸಂತೋಷ್ ಕುಮಾರ್ ಅವರಿಗೆ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. ಸಂತೋಷ್ ಕುಮಾರ್ ಅವರು ಕೂಡ ನಾಳೆ ಸಿಸಿಬಿಗೆ ಹಾಜರಾಗ್ತಾರೆ. ಸೊ ಅವರು ಕೂಡ ಈಗ ನನ್ನ ಸಹೋದ್ಯೋಗಿ ಹರೀಶ್ ಜೊತೆಗೆ, ಹರೀಶ್ ದಿನಪ್ಪ ಜೊತೆಗೆ ಮಾತನಾಡ್ತಾ ಇದ್ರು ದೂರವಾಣಿಯಲ್ಲಿ. ಮಾತನಾಡ್ತಾ ಹೇಳಿದ್ರು ಅರೆಸ್ಟ್ ಆಗಿರೋರು ನನಗೆ ಗೊತ್ತು, ಬಟ್ ಈ ಪೆಡ್ಲರ್ಗಳ ವಿಚಾರ ನನಗೆ ಗೊತ್ತಿಲ್ಲ, ಅವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಯಾವ ಸಂಬಂಧನೂ ಇಲ್ಲ. ಬಟ್ ಸಂಜನಾ ಮತ್ತೆ ರಾಗಿ ನೀವು ಗೊತ್ತಿರುತ್ತೆ, ಗೊತ್ತಿರಲೇಬೇಕು ಚಿತ್ರರಂಗದಲ್ಲಿದ್ದಾಗ ಅನ್ನೋ ವಿಚಾರ. ಅದು ಸಂತೋಷ್ ಕುಮಾರ್ ಅವರ ಮಾತು. ಜೊತೆಗೆ ಇವ್ಯಾವುದು ಕೂಡ ನನಗೆ ಗೊತ್ತಿಲ್ಲ. ಅಗೇನ್ ಇಲ್ಲಿ ನೋಡಿ ಗಮನಿಸ್ಕೊಳ್ಳಿ, ಒಂದು ಕಡೆಗೆ ಅಕುಲ್ ಬಾಲಾಜಿ ಅವರದ್ದು ಕೂಡ ಒಂದು ಜಾಗ ಇದೆ ಫಾರ್ಮ್ ಹೌಸು, ಅಲ್ಲಿ ಪಾರ್ಟಿ ನಡೀತಾ ಇದ್ದಿದ್ದ ವಿಚಾರ. ಇನ್ನೊಂದು ಕಡೆಗೆ ಇಲ್ಲಿ ಸಂತೋಷ್ ಕುಮಾರ್ ಅವರ ವಿಚಾರ ಬರೋದಾದರೆ, ಸಂತೋಷ್ ಕುಮಾರ್ ನಟ ಏನಿದ್ದಾರೆ ಅವರ ವಿಲ್ಲಾ ಇದೆ, ಆ ವಿಲ್ಲಾದಲ್ಲೂ ಕೂಡ ಪಾರ್ಟಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು. ಇಂತಹ ವಿಲ್ಲಾಗಳಲ್ಲಿ ಏನಾದರೂ ಪಾರ್ಟಿಗಳಲ್ಲಿ ಈ ಡ್ರಗ್ಸ್ ಸಪ್ಲೈ ಆಗಿತ್ತಾ? ಸೊ ಅವ್ರಿಗೆ ಕ್ಲಾರಿಫಿಕೇಶನ್ ಅನ್ನ ತಗೊಳ್ತಾರೆ. ನೀವು ಗಮನಿಸ್ಕೊಳ್ಳಿ, ಒಂದು ಸ್ವಲ್ಪ ದಿನಗಳ ಹಿಂದೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಕೆಲವೊಂದಿಷ್ಟು ಸುದ್ದಿಗಳು ಬಂದಿತ್ತು, ಆ ಸುದ್ದಿಗಳು ಅಧಿಕೃತವಾಗಿ ನಿಮಗೆ ಹೇಳಬೇಕಾಗಿತ್ತು. ಆ ವಿಚಾರವನ್ನು ಕೂಡ ನಿಮಗೆ ಪಬ್ಲಿಕ್ ಟಿವಿ ನಿಮ್ಮ ಸ್ಕ್ರೀನ್ ಮೇಲೆ ಇಟ್ಟಿತ್ತು. ಅದೇನು ಅಂತಂದ್ರೆ, ಬೆಂಗಳೂರಿನ ಔಟ್ಸ್ಕರ್ಟ್ಗಳಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಪಾರ್ಟಿಗಳ ಆಯೋಜನೆ ನಡೆಸಲಾಗ್ತಾ ಇತ್ತು. ಗಮನಿಸ್ಕೊಳ್ಳಿ, ಬೆಂಗಳೂರಿನ ಔಟ್ಸ್ಕರ್ಟ್ಗಳಲ್ಲಿ ಪಾರ್ಟಿಗಳನ್ನು ಆಯೋಜನೆ ಮಾಡಲಾಗ್ತಾ ಇತ್ತು. ಅದು ಲಾಕ್ಡೌನ್ ಟೈಮ್ನಲ್ಲಿ ಅನ್ನೋ ವಿಚಾರವೂ ಕೂಡ ಬಹಳ ದೊಡ್ಡ ಚರ್ಚೆಗೆ ಬಂದಿತ್ತು. ಹೇಗೆ ಲಾಕ್ಡೌನ್ ಟೈಮಲ್ಲಿ ಬೆಂಗಳೂರಿನ ಆಚೆಗೆ ಪಾರ್ಟಿ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಅಂತೇಳಿ. ಸೊ ಅದು ಈ ವಿಲ್ಲಾನ ಇಲ್ಲ, ಅದು ಈ ಫಾರ್ಮ್ ಹೌಸ. ಇಲ್ಲಿ ಪಾರ್ಟಿಯನ್ನು ಆಯೋಜನೆ ಮಾಡ್ತಾ ಇದ್ದಿದ್ದು ಯಾರು? ವೀರೇನ್ ಖನ್ನಾನ? ವೀರೇನ್ ಖನ್ನಾ ಇಲ್ಲಿ ತೆಗೆದುಕೊಂಡು ಏನಾದರೂ ಪಾರ್ಟಿಯನ್ನು ಆಯೋಜನೆ ಮಾಡಿ ಅಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತಾ? ಸಹಜವಾಗಿ ಅದರ ಓನರ್ ಯಾರು? ಅವರನ್ನು ವಿಚಾರಣೆಗೆ ಕರೀತಾರೆ, ಅದಕ್ಕೋಸ್ಕರ ವಿಚಾರಣೆಗೆ ಕರೆದ್ರ? ಅಥವಾ ಯಾವುದಾದ್ರೂ ಪಾರ್ಟಿಯಲ್ಲಿ ಇನ್ವಾಲ್ವ್ಮೆಂಟ್ ಏನಾದರೂ ಇದೆಯಾ? ಆ ಸಾಕ್ಷ್ಯಗಳು CCB ಬಳಿ ಏನಾದರೂ ಸಿಕ್ಕಿದೆಯಾ? ಅದಕ್ಕೋಸ್ಕರ ಅವರನ್ನ ವಿಚಾರಣೆಗೆ ಕರೆದಿದ್ದಾರಾ? ಇವೆಲ್ಲವೂ ಕೂಡ ಈಗ ಪ್ರಶ್ನಾರ್ಥಕವಾಗಿದೆ. ಆ ಉತ್ತರವನ್ನು ನಾಳೆ ಕೊಡಬೇಕಾಗಿದೆ.